ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ಹಿಂದೂ ಇತಿಹಾಸದಲ್ಲಿಯೇ ರಾಮಾಯಣವು ತುಂಬಾ ವಿಶಿಷ್ಟವಾದುದು. ರಾಮಾಯಣವೆಂದರೆ ರಾಮ ಪ್ಲಸ್ ಆಯಣ ಎಂಬ ಎರಡು ಪದಗಳಿಂದ ಬಂದಿದೆ. ರಾಮ ಎಂದರೆ ಶ್ರೀರಾಮ ಹಾಗೂ ಆಯಣವೆಂದರೆ ಪ್ರಯಾಣ ಎಂಬ ಅರ್ಥ. ಆದ್ದರಿಂದಲೇ ರಾಮಾಯಣವೆಂದರೆ ಶ್ರೀರಾಮನ ಪ್ರಯಾಣದ ಬಗ್ಗೆ ವಿವರಿಸುವ ಶ್ರೇಷ್ಠ ಇತಿಹಾಸವೆಂದು ಹೇಳಲಾಗುತ್ತದೆ. ರಾಮಾಯಣದಲ್ಲಿ ಎಷ್ಟೋ ಪ್ರಮುಖ ಪಾತ್ರಗಳಿವೆ. ರಾಮಾಯಣವನ್ನೇ ಏರುಪೇರು ಮಾಡಿದಂತಹ ಹೆಣ್ಣಿನ ಪಾತ್ರಗಳು ಸಹ ಇವೆ. ರಾಮಾಯಣದ ಪ್ರಮುಖ ಪಾತ್ರಧಾರಿ ಶ್ರೀರಾಮಚಂದ್ರ. ಆದ್ದರಿಂದಲೇ ರಾಮಾಯಣದಲ್ಲಿ ಶ್ರೀರಾಮನ ಆಲೋಚನೆಗಳು ಧರ್ಮವೆಂದರೇನೆಂದು ನಮಗೆ ತಿಳಿಯಪಡಿಸುತ್ತವೆ. ರಾಮ ಲಕ್ಷ್ಮಣರನ್ನು ನೋಡಿಯೇ ಕಲಿಯಬೇಕು, ಅಣ್ಣ ತಮ್ಮಂದಿರು ಹೀಗೆಯೇ ಇರಬೇಕೆಂದು, ಹಾಗೆಯೇ ಸೀತಾರಾಮರನ್ನು ನೋಡಿ ದಂಪತಿಗಳು ಹೇಗಿರಬೇಕೆಂದು ಕಲಿಸುವ ಶ್ರೇಷ್ಠ ಗ್ರಂಥವೇ ಈ ರಾಮಾಯಣ. ಇಂತಹ ರಾಮಾಯಣದಲ್ಲಿ ರಾಮ ಲಕ್ಷ್ಮಣ, ಸೀತಾದೇವಿ, ಹನುಮಂತ ಮತ್ತು ರಾವಣನೇ ಅಲ್ಲದೆ ಇನ್ನೂ ಬೇರೆ ಬೇರೆ ಪಾತ್ರಗಳು ಸಹ ಇವೆ. ಇದರಲ್ಲಿ ಬರುವ ಪಾತ್ರವೇ ಈ ತ್ರಿಜಟ. ಅಸಲಿಗೆ ಯಾರು ಈ ತ್ರಿಜಟ? ಈ ತ್ರಿಜಟ ಒಬ್ಬ ರಾಕ್ಷಸಿಯಾಗಿದ್ದರೂ ಕೂಡ ಏಕೆ ಸೀತಾದೇವಿಗೆ ಸಹಾಯ ಮಾಡುತ್ತಾಳೆ? ಈ ತ್ರಿಜಟ ಶ್ರೀರಾಮನ ಬಗ್ಗೆ ಕಂಡ ಕನಸುಗಳ್ಯಾವುವು? ಆ ಕನಸು ನಿಜವಾಯಿತೆ? ಇಂತಹ ಹಲವಾರು ಸಂದೇಹಗಳಿಗೆಲ್ಲ ಉತ್ತರವನ್ನು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ. ಹಾಗೇನೆ ಈ ವಿಡಿಯೋ ನೋಡುತ್ತಿರುವವರಲ್ಲಿ ಯಾರಾದರೂ ಶ್ರೀರಾಮನ ಭಕ್ತರಿದ್ದರೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಹಾಗೆಯೇ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಒಳ್ಳೆಯದನ್ನು ಹಾಗೂ ಒಳ್ಳೆಯದು ಮಾಡಿದವರನ್ನು ನಾವು ಎಂದಿಗೂ ಮರೆಯಬಾರದು ಎಂದು ಹೇಳುತ್ತಾರೆ. ಅದಕ್ಕೆ ರಾಮಾಯಣದಲ್ಲಿ ಬರುವ ತ್ರಿಜಟ ಪಾತ್ರವನ್ನು ಎಂದಿಗೂ ಮರೆಯಬಾರದೆಂದು ಹೇಳುತ್ತಾರೆ. ತ್ರಿಜಟ ರಾವಣಾಸುರನ ಸೋದರನಾದ ವಿಭೀಷಣನ ಮಗಳು. ವಿಭೀಷಣನು ಧರ್ಮಾರ್ಥನು. ವಿಭೀಷಣನ ಕಾರಣದಿಂದಲೇ ರಾಮಾಯಣದಲ್ಲಿ ತ್ರಿಜಟಳನ್ನು ಯಾರೂ ಗುರುತಿಸಲಿಲ್ಲ. ಆದರೆ ತನ್ನ ವೈಯಕ್ತಿಕ ವ್ಯಕ್ತಿತ್ವದಿಂದಲೇ ಆಕೆ ಗುರುತಿಸಲ್ಪಡುತ್ತಾಳೆ. ತ್ರಿಜಟ ಒಬ್ಬ ರಾಕ್ಷಸ ಸ್ತ್ರೀ, ಆದರೂ ಕೂಡ ಆಕೆಯು ಸ್ತ್ರೀಯಲ್ಲವೇ? ಆದ್ದರಿಂದಲೇ ಸಾಟಿ ಸ್ತ್ರೀಯ ಸುಖ ದುಃಖಗಳನ್ನು ಅರ್ಥೈಸಿಕೊಳ್ಳುವ ಮನಸ್ಸು ತ್ರಿಜಟಳಿಗೆ ಇದೆ. ಶ್ರೀರಾಮನು ತನ್ನ ತಂದೆಯ ಆಜ್ಞೆಯಂತೆ 14 ವರ್ಷಗಳು ವನವಾಸ ಮಾಡಬೇಕಾಗಿ ಬರುತ್ತದೆ. ಹಾಗೆಯೇ ವನವಾಸಕ್ಕೆ ಶ್ರೀರಾಮನ ಜೊತೆ ಸೀತಾದೇವಿಯು ಹಾಗೂ ಶ್ರೀರಾಮನ ತಮ್ಮನಾದ ಲಕ್ಷ್ಮಣನು ಸಹ ಹೋಗುತ್ತಾರೆ. ವನವಾಸದಲ್ಲಿದ್ದ ಸೀತಾದೇವಿಯನ್ನು ರಾವಣನು ಅಪಹರಿಸುತ್ತಾನೆ. ಅಪಹರಿಸಿ ಲಂಕೆಯಲ್ಲಿರುವ ಅಶೋಕವನದಲ್ಲಿರಿಸುತ್ತಾನೆ. ಸೀತೆಗೆ ಕಾವಲು ಕಾಯಲು ರಾಕ್ಷಸ ಸ್ತ್ರೀಯರನ್ನಿರಿಸುತ್ತಾನೆ. ಈ ರಾಕ್ಷಸಿಯರೆಲ್ಲರ ನಾಯಕಿಯೇ ಈ ತ್ರಿಜಟ. ಸೀತೆಯನ್ನು ಪ್ರತಿ ಕ್ಷಣವೂ ಕಾವಲು ಕಾಯುವಂತೆ ರಾವಣನು ತ್ರಿಜಟಳಿಗೆ ಹೇಳುತ್ತಾನೆ. ಇನ್ನು ಸೀತಾದೇವಿಯು ಅಪಹರಿಸಿದಾಗಿನಿಂದಲೂ ಅಳುತ್ತಲೇ ಇರುತ್ತಾಳೆ. ತ್ರಿಜಟ ರಾಕ್ಷಸಿಯಾದರೂ ಸಹ ಸೀತಾದೇವಿಯ ದುಃಖವನ್ನು ಅರ್ಥೈಸಿಕೊಂಡು ಸೀತೆಗೆ ಯಾವುದೇ ರೀತಿಯ ಕೊರತೆಯಾಗದ ಹಾಗೆ ಎಷ್ಟೋ ಗೌರವದಿಂದ ನೋಡಿಕೊಳ್ಳುತ್ತಿರುತ್ತಾಳೆ. ಒಂದು ದಿನ ರಾಕ್ಷಸಿಯರೆಲ್ಲರೂ ಸೇರಿ ಸೀತಾದೇವಿಯನ್ನು ಹಲವಾರು ವಿಧಗಳಲ್ಲಿ ಬಾಧಿಸುತ್ತಿರುತ್ತಾರೆ. ಅದನ್ನು ತಾಳಲಾರದೆ ಸೀತಾದೇವಿ ಕಣ್ಣೀರು ಹಾಕುತ್ತಾಳೆ. ಒಂದು ಕಡೆ ಶ್ರೀರಾಮನ ಅಗಲಿಕೆ, ಇನ್ನೊಂದೆಡೆ ರಾವಣಾಸುರನ ವೇದನೆಗಳು ಹಾಗೂ ಇವೆರಡರ ಜೊತೆ ಈ ರಾಕ್ಷಸಿಯರ ಚುಚ್ಚುಮಾತುಗಳು. ಅಶೋಕವನದಲ್ಲಿರುವಂತಹ ಸೀತಾದೇವಿಗೆ ಒಂದೊಂದು ಕ್ಷಣವು ಒಂದೊಂದು ಯುಗದ ಹಾಗೆ ಕಳೆಯುತ್ತಿರುತ್ತದೆ. ಹೀಗೆ ರಾಕ್ಷಸಿಯರೆಲ್ಲರೂ ಸೀತಾದೇವಿಯನ್ನು ಬಾಧಿಸುತ್ತಿರುವಾಗಲೇ ತ್ರಿಜಟ ಅಲ್ಲಿಗೆ ಬಂದು ಅವರನ್ನೆಲ್ಲ ತಡೆದು ನನಗೆ ಒಂದು ಕನಸು ಬಂದಿತ್ತು ಎಂದು ಹೇಳುತ್ತಾಳೆ. ಆಗ ಆ ರಾಕ್ಷಸಿಯರೆಲ್ಲರೂ ತ್ರಿಜಟಳನ್ನು ಸುತ್ತುವರೆದು ಕನಸಿನಲ್ಲಿ ಏನು ಬಂದಿತ್ತು ಹೇಳು ಎಂದು ಕೇಳುತ್ತಾರೆ. ಆಗ ತ್ರಿಜಟ ತಾನು ಕಂಡಂತಹ ಕನಸಿನ ಬಗ್ಗೆ ವಿವರಿಸತೊಡಗುತ್ತಾಳೆ. ಶ್ರೀರಾಮನು ಮತ್ತು ಲಕ್ಷ್ಮಣನು ಜೊತೆಗೂಡಿ ಆಕಾಶ ದಾರಿಯಲ್ಲಿ ಬರುತ್ತಾರೆ ಎಂದು ಹೇಳಿದಾಗ ಉಳಿದ ರಾಕ್ಷಸಿಯರೆಲ್ಲರೂ ಹೇಗೆ ಬರುತ್ತಾರೆ ಅಂತ ಕೇಳುತ್ತಾರೆ. ಆಗ ತ್ರಿಜಟಳು ದೊಡ್ಡ ದೊಡ್ಡ ದಂತಗಳಿರುವ ಆನೆಯ ಮೇಲೆ 1000 ಸೂರ್ಯನ ಹೊಳಪಿನ ಹಾಗೆ ಹೊಳೆಯುತ್ತಾ ಬಂದು ಶ್ರೀರಾಮಚಂದ್ರನು ಸೀತೆಯನ್ನು ಕೈ ಹಿಡಿದು ಆ ಆನೆಯ ಮೇಲೆ ಕೂರಿಸಿಕೊಂಡು ಹೋಗುತ್ತಾನೆ ಎಂದು ಹೇಳುತ್ತಾಳೆ. ತಕ್ಷಣವೇ ಆ ರಾಕ್ಷಸಿಯರೆಲ್ಲರೂ ಅದು ಹೇಗೆ ಸಾಧ್ಯ, ಈ ಲಂಕೆಗೆ ಏನಾಗಿದೆ ಎಂದು ಪ್ರಶ್ನಿಸುತ್ತಾರೆ. ಆಗ ತ್ರಿಜಟ ಈ ಲಂಕೆಯು ಸಮುದ್ರದಲ್ಲಿ ಲೀನವಾಗಿ ನಾಶವಾಗುತ್ತದೆ. ರಾವಣನು ಹಾಗೂ ಕುಂಭಕರ್ಣನು ಕೆಸರಿನ ಹಳ್ಳದಲ್ಲಿ ಬೀಳುತ್ತಾರೆ. ಹಾಗೆ ಬಿದ್ದ ರಾವಣನನ್ನು ಒಬ್ಬ ವಿಕೃತವಾದ ಸ್ತ್ರೀ ಬಂದು ರಾವಣನ ಕುತ್ತಿಗೆಗೆ ಹಗ್ಗ ಬಿಗಿದು ಎಳೆದುಕೊಂಡು ಹೋಗುತ್ತಿರುತ್ತಾಳೆ. ಬಹುಶಃ ಆಕೆಯೇ ಮೃತ್ಯು ದೇವತೆ ಇರಬಹುದು ಎಂದು ತ್ರಿಜಟ ಹೇಳುತ್ತಿದ್ದಾಗಲೇ ಮತ್ತೆ ಆ ರಾಕ್ಷಸಿಯರು ರಾವಣನ ಸೈನ್ಯವೇನಾಯಿತು ಎಂದು ಪ್ರಶ್ನಿಸುತ್ತಾರೆ. ರಾಕ್ಷಸರೆಲ್ಲರೂ ಸತ್ತು ಶವವಾಗುತ್ತಾರೆ, ಇಡೀ ರಾಕ್ಷಸ ಜಾತಿಯ ಸರ್ವನಾಶವಾಗಿ ಹೋಗುತ್ತದೆ ಎಂದು ಹೇಳುತ್ತಾಳೆ ತ್ರಿಜಟ. ಆಮೇಲೆ ಏನಾಗುತ್ತದೆ ಎಂದು ಕೇಳುತ್ತಾರೆ ಆ ರಾಕ್ಷಸಿಯರು. ಆಗ ತ್ರಿಜಟ ಹೀಗೆ ಹೇಳುತ್ತಾಳೆ, ಹಾಲಿನ ಸಮುದ್ರದ ಮಧ್ಯೆ ಒಂದು ಬೆಟ್ಟವಿದೆ, ಅದರ ಮಧ್ಯದಲ್ಲಿರುವ ಸಿಂಹಾಸನದಲ್ಲಿ ಶ್ರೀರಾಮನು ಕೂತಿರಬೇಕಾದರೆ ಅವರ ಎಡ ತೊಡೆಯ ಮೇಲೆ ಸೀತಾದೇವಿಯು ಕೂತಿದ್ದಾರೆ. ಶ್ರೀರಾಮಚಂದ್ರನಿಗೆ ದೇವಾನು ದೇವತೆಯರೆಲ್ಲರೂ ಪಟ್ಟಾಭಿಷೇಕವನ್ನು ಮಾಡುತ್ತಿರುತ್ತಾರೆ. ಆ ಸಮಯದಲ್ಲಿ ನನಗೆ ಶ್ರೀರಾಮನು ಈ ಸಮಸ್ತ ಬ್ರಹ್ಮಾಂಡದ ಸೃಷ್ಟಿಕರ್ತನ ಹಾಗೆ ಸಾಕ್ಷಾತ್ ಶ್ರೀ ಮಹಾವಿಷ್ಣುವಿನ ರೂಪದಲ್ಲಿ ದರ್ಶನ ಕೊಡುತ್ತಾನೆ.
ಎಂದು ಹೇಳುತ್ತಾಳೆ ತ್ರಿಜಟ. ಇಡೀ ಲಂಕೆಗೆಲ್ಲ ವಿಭೀಷಣನು ಮಾತ್ರವೇ ಆನೆ ಮೇಲೆ ಕುಳಿತುಕೊಂಡು ನಾಲ್ಕು ಜನ ಮಂತ್ರಿಗಳಿಂದ ಸೇವೆ ಮಾಡಿಸಿಕೊಳ್ಳುತ್ತಿರುತ್ತಾನೆ. ಹಾಗೆಯೇ ಒಂದು ವಾನರ ಬಂದು ಇಡೀ ಲಂಕೆಯನ್ನು ಅಗ್ನಿಗೆ ಬಲಿ ಕೊಡುತ್ತದೆ, ಇಡೀ ಲಂಕೆಗೆ ಲಂಕೆಯೇ ಸರ್ವನಾಶವಾಗಿ ಹೋಗುತ್ತದೆ ಎಂದು ತಾನು ಕಂಡ ಕನಸನ್ನು ಆ ರಾಕ್ಷಸಿಯರಿಗೆ ವಿವರಿಸುತ್ತಾಳೆ. ಅದನ್ನೆಲ್ಲ ಸೀತೆಯು ಸಹ ಕೇಳುತ್ತಿರುತ್ತಾಳೆ. ಈ ಮೂಲಕ ಸೀತಾದೇವಿಯ ಮನಸ್ಸಿಗೆ ಪ್ರಶಾಂತತೆಯನ್ನು ಹಾಗೂ ಧೈರ್ಯವನ್ನು ನೀಡುತ್ತಾಳೆ ತ್ರಿಜಟ. ಉಳಿದ ರಾಕ್ಷಸಿಯರೆಲ್ಲರೂ ಆ ಕನಸನ್ನು ಕೇಳಿ ತುಂಬಾ ಭಯಭೀತರಾಗಿ ದಿಕ್ಕು ತೋಚದೆ ಈಗ ನಾವು ಏನು ಮಾಡಬೇಕೆಂದು ತ್ರಿಜಟಳನ್ನು ಕೇಳುತ್ತಾರೆ. ಆಗ ತ್ರಿಜಟ, ನಾವೆಲ್ಲರೂ ಆ ಸೀತಾದೇವಿಯನ್ನು ಬೇಡಿಕೊಳ್ಳೋಣ, ಆ ತಾಯಿಯೇ ನಮ್ಮೆಲ್ಲರನ್ನು ರಕ್ಷಿಸುತ್ತಾಳೆ ಎಂದು ಹೇಳುತ್ತಾಳೆ. ತಕ್ಷಣವೇ ಎಲ್ಲಾ ರಾಕ್ಷಸಿಯರು ಸೇರಿ ಸೀತಾದೇವಿಯನ್ನು ನಮಸ್ಕರಿಸುತ್ತಾರೆ ಹಾಗೂ ಎಲ್ಲರೂ ಭಯಭೀತರಾಗಿ ತುಂಬಾ ಆಯಾಸವಾದಂತಾಗಿ ಎಲ್ಲಿದ್ದವರಲ್ಲಲ್ಲಿಯೇ ನಿದ್ದೆಗೆ ಜಾರುತ್ತಾರೆ. ಇನ್ನು ಸೀತೆಯನ್ನು ಹುಡುಕುತ್ತಾ ಬಂದ ಹನುಮಂತನು ಅಶೋಕ ವೃಕ್ಷದ ಎಲೆಗಳಲ್ಲಿ ತಲೆಮರೆಸಿಕೊಂಡಿರುತ್ತಾನೆ. ರಾಕ್ಷಸಿಯರೆಲ್ಲರೂ ನಿದ್ದೆಗೆ ಜಾರಿದ ಮೇಲೆ ಮರದಿಂದ ಕೆಳಗಿಳಿದು ಬಂದು ಸೀತೆಯ ಜೊತೆ ಮಾತಾಡುತ್ತಾನೆ. ಅದಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಮಾತ್ರ ಈ ತ್ರಿಜಟಳೆ ಎಂದು ಹೇಳಬಹುದು. ಶ್ರೀರಾಮನೇ ಹನುಮಂತನನ್ನು ಕಳಿಸಿದ್ದಾನೆಂದು ಅರಿತ ಸೀತಾದೇವಿ ಎಷ್ಟೋ ಆನಂದ ಪಡುತ್ತಾಳೆ. ಅಶೋಕವನದಲ್ಲಿರುವಷ್ಟು ದಿನವೂ ರಾಕ್ಷಸರಿಂದ ಯಾವುದೇ ತೊಂದರೆಯಾಗದ ಹಾಗೆ ಕಾಪಾಡಿದ್ದು ಮಾತ್ರ ಈ ತ್ರಿಜಟಳೆ. ತ್ರಿಜಟಳ ಪಾತ್ರ ಚಿಕ್ಕದಾದರೂ ಸಹ ಶ್ರೇಷ್ಠ ಪಾತ್ರವೆಂದು ಹೇಳಬಹುದು. ನಂತರ ರಾಮ ರಾವಣರ ಯುದ್ಧ ನಡೆಯುತ್ತದೆ. ಶ್ರೀರಾಮನು ರಾವಣನನ್ನು ಸಂಹಾರ ಮಾಡಿ ಸೀತಾದೇವಿಯನ್ನು ಜೊತೆಯಲ್ಲಿ ಕರೆದೊಯ್ಯುತ್ತಾನೆ. ಯುದ್ಧದ ನಂತರ ಲಂಕಾ ರಾಜ್ಯಕ್ಕೆ ವಿಭೀಷಣನನ್ನು ರಾಜನನ್ನಾಗಿ ಮಾಡುತ್ತಾನೆ. ಸೀತಾದೇವಿಯನ್ನು ಕಾಯುತ್ತಿದ್ದ ರಾಕ್ಷಸಿಯರೆಲ್ಲರೂ ಕೂಡ ಸೀತಾದೇವಿಯ ದಯೆಯಿಂದ ಪಾರಾದರು. ತ್ರಿಜಟಳು ಕೂಡ ತನ್ನ ತಂದೆಯ ಜೊತೆ ಲಂಕಾ ರಾಜ್ಯದಲ್ಲಿರುತ್ತಾಳೆ. ಸೀತಾದೇವಿಯ ವಿಷಯದಲ್ಲಿ ತ್ರಿಜಟ ಮಾಡಿದ ಸಹಾಯದಿಂದಲೇ ರಾಮಾಯಣದ ಇತಿಹಾಸದಲ್ಲಿಯೇ ಒಂದೊಳ್ಳೆಯ ಹೆಸರನ್ನು ಪಡೆದುಕೊಳ್ಳುತ್ತಾಳೆ ತ್ರಿಜಟ. ರಾಕ್ಷಸನಾದ ರಾವಣನ ಮನೆಯಲ್ಲಿಯೂ ಕೂಡ ಧರ್ಮಾರ್ಥರು ಇದ್ದಾರೆ ಎಂದು ನಿರೂಪಿಸಿದ್ದಾಳೆ. ರಾಮಾಯಣದಲ್ಲಿ ಬರುವ ಪಾತ್ರಗಳಲ್ಲಿ ತ್ರಿಜಟಳು ಕೂಡ ಮಹತ್ವದ ಪಾತ್ರವನ್ನು ನಿರ್ವಹಿಸಿದ್ದಾಳೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.